ಎಸ್ ಜಿ ಸಿದ್ದರಾಮಯ್ಯನವರಿಗೆ ಒಂದು ಪ್ರಶ್ನೆ ಏನಂತಂದರೆ, ನೀವು ಬಿಜ್ಜಳ ನ್ಯಾಯ, ಸೊ ಬಿಜ್ಜಳನನ್ನು ನಿಜಕ್ಕೂ ಕೂಡ ಒಬ್ಬ ಜನಪರವಾಗಿಸುವ ಒಂದು ಕ್ರಿಯೆಗೆ ಬಂದ್ರಿ. ಸೊ ಬಿಜ್ಜಳ ನ್ಯಾಯ ಮಾಡಲಿಕ್ಕೆ, ಅದನ್ನು ಮಾಡಬೇಕು ಅಂತ ಅನಿಸಿದ್ದಕ್ಕೆ ನಿಮಗೆ ಉಂಟಾದಂಥ ಆಸಕ್ತಿ ಏನು? ಭಾಳ ಭಾಳ ನನಗೆ ಪ್ರಿಯವಾದ ಪ್ರಶ್ನೆ ಇದು. ಯಾಕೆಂತಂದರೆ ನಮ್ಮಲ್ಲಿ ನಾಯಕರು ಖಳನಾಯಕರಾಗಿದ್ದಾರೆ, ಖಳನಾಯಕರು ನಾಯಕರಾಗಿದ್ದಾರೆ ರಿಟರ್ನ್ ಹಿಸ್ಟ್ರಿಯಲ್ಲಿ. ಆದರೆ ನಮ್ಮಲ್ಲಿ ಒಂದು ಓರಲ್ ಹಿಸ್ಟ್ರಿ ಇದೆ. ಅದು ಜನಪರ ನೆಲೆಯೊಳಗೆ ಜನಪದ ಸಾಹಿತ್ಯವಾಗಿ ಜನಪದ ಕಥನವಾಗಿ ಅದು ಬೆಳೆದು ಬಂದಿರತಕ್ಕಂಥದ್ದು. ಬಿಜ್ಜಳನ ಬಗ್ಗೆಯೂ ಕೂಡ ನಾವು ನೋಡಿದಾಗ ನಮ್ಮ ರಿಟರ್ನ್ ಹಿಸ್ಟ್ರಿ ಒಳಗೆ ಬಿಜ್ಜಳ ಒಬ್ಬ ಖಳನಾಯಕ. ಒಂದು ರೀತಿಯಲ್ಲಿ ನೇರವಾಗಿ ಅವನು ಬಸವಣ್ಣನ ಕೊಲೆಗೆ ಕಾರಣನಾದವನು ಅನ್ನುವ ರೀತಿಯೊಳಗೆ ಬಿಂಬಿಸ್ಕೊಂಡು ಬಂದಿರುವಂಥದ್ದು. ವಚನಕ್ರಾಂತಿಯ ವೈಫಲ್ಯಕ್ಕೆ ಅವನೇ ಕಾರಣ ಅಂತ ಬಿಂಬಿಸ್ಕೊಂಡು ಬಂದಿರೋದು. ಆದರೆ ಬಹಳ ವಿಶೇಷ ಅಂತಂದರೆ ನಮ್ಮ ಜನಪದ ಲೋಕದೊಳಗೆ ಬಿಜ್ಜಳನ ಬಗ್ಗೆ ಏನಿದೆ ಅಂತ ನಾವು ನೋಡ್ತಾ ಹೋಯಿತು ಅಂತಂದರೆ ಅದು ಜನಪದ ಬಸವ ಪುರಾಣ ಆಗಬಹುದು ಮತ್ತು ಹಾಲಮತ ಪುರಾಣಗಳಲ್ಲಿ ನಾವು ನೋಡ್ತಾ ಹೋಯಿತು ಅಂತಂದರೆ ಬಿಜ್ಜಳ ಆ ಥರ ಇಲ್ಲ. ಜೊತೆಗೆ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋಣಂತೆ, ಒಬ್ಬ ರಾಜನ ಆಸ್ಥಾನದೊಳಗೆ ಒಬ್ಬ ವಿತ್ತ ಮಂತ್ರಿಯಾಗಿದ್ದು ಒಂದು ದೊಡ್ಡ ಸಂಘಟನೆಯನ್ನು ಕಟ್ಟಿದ ಅಂತಂದರೆ ಆ ಸಂಘಟನೆಯನ್ನು ಕಟ್ಟುವುದಕ್ಕೆ, ಅಷ್ಟರ ಮಟ್ಟಿಗೆ ಅದು ಬೆಳೆಯೋದಕ್ಕೆ ರಾಜನ ಅನುಮತಿ ಇಲ್ಲದೆ ಅದು ಸಾಧ್ಯವೇ? ಅದು ಪ್ರಾರಂಭದಲ್ಲೇ ಅದನ್ನು ಚ್ಯೂಟಿ ಎಸೆಯಬಹುದಾಗಿದ್ದದ್ದು ವಿರೋಧಿಯಾಗಿದ್ದಿದ್ರೆ. ಆ ದೃಷ್ಟಿಯಿಂದಲೇ ನನಗೆ ತಲೆದಂಡದಲ್ಲಿ ನಮ್ಮ ಗಿರೀಶ್ ಕಾರ್ನಾಡ್ ಅವರು ಬಿಜ್ಜಳನ ಮೂಲವನ್ನು ಕುರಿತು ಮಾತನಾಡ್ತಾರಲ್ಲ, ಅವನು ಜೈನನೋ ಶೈವನೋ ಅಲ್ಲ, ಹುಟ್ಟಿನಿಂದ ಯಾವ ಮೂಲದವನು ಅದು ಬಹಳ ಪ್ರಸ್ತುತ ಅನಿಸುತ್ತೆ. ಅವನು ಕಳಚೂರಿ, ಕಳಚೂರಿ ಕಟ್ಟಚೂರಿ ಕಷ್ಟಚೂರಿ, ಕಷ್ಟ ಅಂದರೆ ನಿಮಗೆ ಗೊತ್ತಿದೆ, ಕ್ಷೌರಿಕ ಕ್ಷೌರಿಕ ಸಮುದಾಯಕ್ಕೆ ಸೇರಿದವನು. ಆ ದೃಷ್ಟಿಯಿಂದಲೇ ಜಾತಿ ಮೂಲದ ಅವಮಾನವನ್ನು ಅನುಭವಿಸಿದ್ದಂಥ ಬಿಜ್ಜಳ ಸಹಜವಾಗಿ ಈ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟ ಪ್ರಾರಂಭವಾಯಿತು ಅಂತಂದಾಗ ಬಿಜ್ಜಳ ಬಸವಣ್ಣನಿಗೆ ಪರೋಕ್ಷ ಬೆಂಬಲ ಕೊಟ್ಟ. ನನಗೆ ಪಂಪ ಮತ್ತು ಅರಿಕೇಸರಿಯ ಸಂಬಂಧದಂತೆಯೇ ಬಿಜ್ಜಳ ಮತ್ತು ಬಸವಣ್ಣನ ಸಂಬಂಧ ನನಗೆ ಕಾಣಿಸ್ತು. ಆ ಹಿನ್ನೆಲೆಯೊಳಗೆ ನಾನು ಬಿಜ್ಜಳ ನ್ಯಾಯವನ್ನು ಬರೆಯೋದಕ್ಕೆ ತೊಡಗಿದ್ದಿದ್ದು. ಅದು ಕೂಡ ಒಂದು ಸಾಮಾನ್ಯ ಜನಪದ ಕಥೆಯನ್ನು ಇಟ್ಟುಕೊಂಡು ಆ ಕಥೆಗೆ ಬಿಜ್ಜಳನನ್ನು ತಂದುಕೊಂಡಂತೆ ಅಲ್ಲಿ ಇಡೀ ಬಸವ ಕಲ್ಯಾಣವನ್ನು ನಾನು ನೋಡಿದ್ದೆ. ಆ ಬಸವ ಕಲ್ಯಾಣದ ಪ್ರತಿಯೊಂದು ಬೀದಿಗಳೆಲ್ಲ ಪರಿಚಯವಿದ್ದ ರೀತಿಯೊಳಗಿನ ಹಿನ್ನೆಲೆಯಲ್ಲಿ ಈ ಕಥನ ಕಾವ್ಯವನ್ನು, ಖಂಡಕಾವ್ಯವನ್ನು ಸಿಂಪಲ್ ಆಗಿ ಹೇಳೋದಾದರೆ ಸೊ ಅದು ಫೇಕ್ ನ್ಯೂಸು. ಸೊ ಈಗಲೂ ಕೂಡ ನಾವು ಫೇಕ್ ನ್ಯೂಸ್ ಕಾಲದಲ್ಲಿದ್ದೀವಿ. ಸೊ ನೀವು ಅಂದರೆ ನಾನು ಹೇಳ್ತಿರೋದೇನೆಂದರೆ ಬಿಜ್ಜಳನಿಗೆ ಸಂಬಂಧಪಟ್ಟ ಹಾಗೆ ಒಂದು ಆಗಿನ ಕಾಲದ ಫೇಕ್ ನ್ಯೂಸ್ ಒಂದು ವೃತ್ತವನ್ನು ರಚಿಸಲಾಗಿತ್ತು. ಹಾಗಾಗಿ ಬಿಜ್ಜಳ ಇನ್ನೊಂದು ರೀತಿಯಲ್ಲಿನೇ ಪ್ರತಿಬಿಂಬಿಸಲ್ಪಟ್ಟ. ಹೌದು. ಸೊ ಅದೇ ರೀತಿ ಇವತ್ತು ಫೇಕ್ ನ್ಯೂಸ್ನ ಕಾಲದಲ್ಲಿ ನಾವಿರುವಾಗ, ಹೌದು, ಇವತ್ತಿನ ಒಂದು ರೀತಿಯಲ್ಲಿ ಸಮಾಜವೇ ತಂತ್ರಜ್ಞಾನದ ಕಾರಣದಿಂದಾಗಿ ವಿಸ್ಮೃತಿಗೆ ಒಳಗಾಗಿರುವಾಗ ನಿಮ್ಮ ಬಿಜ್ಜಳ ನ್ಯಾಯ ಸೊ ಅದಕ್ಕೆ ಮುಖಾಮುಖಿಯಾಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಖಂಡಿತ ಖಂಡಿತ. ಅದು ಹೆಚ್ಚು ನನಗೆ ಈಗ ಉದಾಹರಣೆಗೆ ನೋಡ್ಕೊಂಡು ಬಂದರೆ ಅರಸು, ದೇವರಾಜ ಅರಸು ಆಡಳಿತ ಕಾಲದೊಳಗೆ ದೇವರಾಜ ಅರಸುವನ್ನು ಮಾಧ್ಯಮ ಲೋಕವೇನೇ ಟೀಕಿಸ್ತು. ಇಬ್ಬರನ್ನ ಬಿಟ್ಟರೆ ಒಡ್ಡರ್ತೆ ರಘುರಾಮ್ ಶೆಟ್ಟರು, ಐಕೆ ಜಾಗೀರ್ದಾರ್, ಇವರಿಬ್ಬರನ್ನು ಬಿಟ್ಟರೆ ಇನ್ನು ಹೆಚ್ಚಿನದಾಗಿ ಎಲ್ಲರೂ ಕೂಡ ಒಬ್ಬ ಖಳನಾಯಕನಂತೆಯೇ ದೇವರಾಜ ಅರಸುವನ್ನು ಬಿಂಬಿಸಿದ್ದು. ತುರ್ತು ಪರಿಸ್ಥಿತಿಯ ಸಂದರ್ಭದೊಳಗೂ ಜನಪರವಾದ ಕಾರ್ಯವನ್ನು, ಅದಕ್ಕೆ ಆ ತುರ್ತು ಪರಿಸ್ಥಿತಿಯನ್ನು ಬಳಸಿಕೊಂಡು ಜನಪರವಾದ ಕಾರ್ಯವನ್ನು ಮಾಡಿದ ಕೀರ್ತಿ ದೇವರಾಜ ಅರಸು ಹೋಗುತ್ತೆ. ಇವತ್ತು ಕೂಡ ಇಡೀ ಕರ್ನಾಟಕದ ರಾಜಕೀಯದೊಳಗೆ ಈ ತರಹದ ಒಂದು ಬೆಳವಣಿಗೆ ಆಯಿತು ಅಂದರೆ ಠಾಕೂರ್ ಒಬ್ಬರನ್ನು ಉತ್ತರ ಭಾರತದಲ್ಲಿ ಬಿಟ್ಟರೆ ಅದು ಇಲ್ಲಿ ದಕ್ಷಿಣದಲ್ಲಿ ಇವ್ರಿಗೆ ಮಾದರಿ ಠಾಕೂರ್, ಅದು ಏನು ಇವ್ರ ಮಾದರಿ ಠಾಕೂರ್ಗೆ ಯಾರು ದೇವರಾಜ ಅರಸು ಅವರು. ಆ ಥರದೊಳಗೆ ಒಂದು ಹೊಸ ರಾಜಕೀಯವನ್ನೇ ಕಟ್ಟಿದಂಥದ್ದು ಬಿಜ್ಜಳನ ಕಾಲದಲ್ಲೂ ಕೂಡ ಅದು ಆಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದಲೇ ಇಡಿ ವಚನ ಕ್ರಾಂತಿಯೊಳಗೆ ಮೊಟ್ಟಮೊದಲು ಬಲಿಯಾಗೋದು ಬಿಜ್ಜಳ, ಎರಡನೇ ಬಲಿಯಾಗೋದು ಬಸವಣ್ಣ. ಸೊ ಅಲ್ಲಿಂದ ಅನೇಕ ಬಲಿಗಳು ಆಗ್ತಾನೆ ಬಂದಿದೆ.